ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿದ್ಯುತ್ ಖರೀದಿಯಲ್ಲಿ ನಡೆದ ಅವ್ಯವಹಾರದ ಕುರಿತಾಗಿ ಸಮಿತಿಯ ವರದಿ ಸದನದ ಕೈ ಸೇರಿಲ್ಲ ಎಂದು ಸ್ಪೀಕರ್ ಕೆಬಿ ಕೋಳಿವಾಡ ಹೇಳಿದರು. ಇಂದು ಸುವರ್ಣ ವಿಧಾನಸೌಧದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ವಿದ್ಯುತ್ ಖರೀದಿಯಲ್ಲಿನ ಅವ್ಯವಹಾರದ ಕುರಿತಾಗಿ ಸಮಿತಿಯ ವರದಿ ಇಲ್ಲಿಯವರೆಗೂ ಸದನದ ಕೈ ಸೇರಿಲ್ಲ. ಒಂದು ವೇಳೆ ಸಮಿತಿಯ ವರದಿ ನೀಡಿದರೆ ವಿಚಾರ ಮಾಡೋಣ ಎಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿಧಾನಸಭೆಯ ಕಾರ್ಯದರ್ಶಿ ಎಸ್ ಮೂರ್ತಿ, ಬೆಳಗಾವಿಯ ಜಿಲ್ಲಾಧಿಕಾರಿ ಜಿಯಾವುಲ್ಲಾ ಎಸ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಒಂದಿಷ್ಟು ಇಲಾಖೆಗಳು, ಇಲ್ಲಿ ಒಂದಿಷ್ಟು ಇಲಾಖೆಗಳು. ಸುವರ್ಣಸೌಧ 365 ದಿವಸಗಳ ಕಾಲ ಚಟುವಟಿಕೆಗಳು ಈ ಸಂದರ್ಭದಲ್ಲಿ ನಡಿಬೇಕು ಅಂತಕ್ಕಂಥದ್ದು ನನ್ನ ಮಹದಾಸೆ. ಮಹದಾಸೆ ನನ್ನದು ಅಷ್ಟೇ. ಈಡೇರಿಸ್ತಕ್ಕಂಥದ್ದು ಎಕ್ಸಿಕ್ಯೂಟಿವ್, ಇಟ್ ಈಸ್ ಡೆಪ್ಯೂಟಿ ಎಕ್ಸಿಕ್ಯೂಟಿವ್. ಸರಿ, ಮಾತಾಡ್ತಕ್ಕಂಥ ಮಾತನ್ನು ಹೇಳಿ ಸ್ಪಂದಿಸಲಿಲ್ಲ ಅಂತ ಅದು ನೀವೇನಾದ್ರು ಅರ್ಥ ಮಾಡ್ಕೊಳ್ಳಿ. ಹೈಕೋರ್ಟ್ ನವರು ಏನೋ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಗೋ ಟು ಸ್ಪೀಕರ್. ಯಾವ ಸೂಚನೆಯನ್ನು ಕೊಟ್ಟಿಲ್ಲ. ಸಿಂಪ್ಲಿ ದೇ ಹ್ಯಾವ್ ದಿ ಆನರಬಲ್ ಹೈಕೋರ್ಟ್ ಹ್ಯಾಸ್ ಡಿಸ್ಮಿಸ್ ದ ಪಿಟಿಷನ್ ಅಂಡ್ ದೇ ಹ್ಯಾವ್ ಆಸ್ಕ್ಡ್ ದ ಪಿಟಿಷನರ್ಸ್ to go to the speaker and submit your representation and you may argue before speaker ishta helidara hottagi bere yenu helilla patrada mukhena naavu namma sadanada resolution nanna kaarupatte tarri anta naavu avage adesha maadidivi puru kodre kelidu ottar 26 kodre 21 manjuragide innond 5 koti kodre ಕೊಡುತ್ತಾರೋ ಬಿಡ್ತಾರೋ ಇನ್ನೂ ಗೊತ್ತಾಗಿಲ್ಲ. ಬೆಳಗಾವಿಯಲ್ಲಿ ಸುಮಾರು 20 ಕೋಟಿ ರೂಪಾಯಿ ಇವೆಲ್ಲ ಖರ್ಚು ಮಾಡ್ತಾ ಇದೀವಿ. ಇದನ್ನ 4-5 ವರ್ಷದ ಹಣ ನೋಡಿದ್ರೆ 100 ಕೋಟಿ ರೂಪಾಯಿ ಎಲ್ಲಿ ಶಾಸಕರ ಭವನಕ್ಕೆ ನಮ್ಗೊಂದು ಅಸೆಟ್ ಆಗತ್ತೆ. ಇಷ್ಟು ಖರ್ಚನ್ನು ಬರುವುದಿಲ್ಲ ಅಂತಕ್ಕಂಥ ನನ್ನ ಅಭಿಲಾಷೆ. ನಾನು ಉತ್ತರ ಕರ್ನಾಟಕದ ಸ್ಪೀಕರ್ ಈ ಭಾಗದಲ್ಲಿ ಇದ್ದಂತ ಇದು ನನ್ನ ಆಸೆ. ಇದರ ಬಗ್ಗೆ ಮನವಿಯನ್ನು ನಾನು ಕೊಟ್ಟಿದ್ದೇನೆ, ಪದೇ ಪದೇ ವಿನಂತಿ ಮಾಡಿಕೊಂಡಿದ್ದೇನೆ. ನನ್ನ ವಿನಂತಿಗೆ ಇಲ್ಲಿವರೆಗೂ ಅಂಗೀಕಾರ ಆಗಿಲ್ಲ. ನಿಮ್ಮ ಅಭಿಪ್ರಾಯದೇ ಇದೆ. ಸದನ 90 ದಿವಸಗಳ ಕಾಲ ನಡೆಯಬೇಕು, 45 ದಿವಸಗಳ ಕಾಲ ಬೆಂಗಳೂರಲ್ಲಿ ನಡೀಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ.